ಅಂತ್ಯದಾಚಿನ ಅಂತರಿಕ್ಷ ಕತೆ ಸಂದೇಶ ಕಾಲದ ಅಂಚನ್ನು ಬೆಳಕಿನಲ್ಲಿ ಮಾಪನೆ ಮಾಡುವ ಈ ಯುಗದಲ್ಲಿ ಕಾಲವನ್ನೇ ಕಾಯುವ ಕ್ರಿಯೆ ಅರಿಯದ ಕಲ್ಪನೆಯಲ್ಲಿ ಜಾರಿತು ನಮ್ಮ ಕಥೆಯ ನಾಯಕ ಕಾಲೇಶನ ಮನಸ್ಸು ಏನೋ ಕಣ್ಣಿಗೆ ಕಾಣದವ ಕನ್ನಡಿಯನ್ನು ಬ್ರಹ್ಮಗಾತ್ರದಿ ಕೂರಿಸಿದ ಹಾಗೆ ಕನಸ್ಸು ಹಿಂದಿನ ಭೌತಶಾಸ್ತ್ರದ ಪಾಠವು ನೆನಪಾಯಿತು ಕತ್ತಲಲ್ಲಿ ಬಲ್ಪಿನ ಬೆಳಕು ಪ್ರಜ್ವಲಿಸಿದ ದೃಷ್ಟಿಯ ಅನುಭವದಲ್ಲಿದ್ದರೂ ಕತ್ತಲನ್ನು ನುಂಗಿದ ಮಾನವನ ಅಲ್ಪಕಾಲದ ಸಾಧನೆಗೆ ಇನ್ನೇನು ಮನದಲ್ಲಿ ಜಂಬದಿಂದ ನೆನೆಯಬೇಕೆನ್ನುವಷ್ಟರಲ್ಲಿ ಕೃತಕ ಕಿರಣ ಸೂರ್ಯನ ನೈಸರ್ಗಿಕ ಕಿರಣಕ್ಕೇನು ಸಮವೇ ಎಂಬ ಎಚ್ಚರಿಕೆಯ ಗಂಟೆ ಬುದ್ಧಿ ಭ್ರಮಣವಾಗಬೇಡ ಎಂದು ತಿಳಿ ಹೇಳಿ ಹಾಗಾದರೆ ಸೂರ್ಯನ ಶಕ್ತಿಯೇ ಅನನ್ಯ ಎಂದು ಕೆಲ ಕಾಲ ಕೊಚ್ಚುವಂತೆ ಪರರರಲ್ಲಿ ತಿಳಿಸುತ್ತಾ ಬರುವ ಸಮಯದಲ್ಲಿ ಶಾಲೆಯಲ್ಲಿ ಭೌತಶಾಸ್ತ್ರದ ಸ್ಪರ್ಧೆ ಶುರುವಾಯಿತು ನನ್ನ ಪಕ್ಕದಲ್ಲಿ ಕುಳಿತಿದ್ದ ಭ್ರಮೇಶ ಲೋ ಯಾಕೋ ಒಳ್ಳೆ ಕಪ್ಪು ಕುಳಿಗೆ ಸಿಕ್ಕಿದ ನಕ್ಷತ್ರದ ಹಾಗೆ ಆಡ್ತಿದ್ದೀಯಲ್ಲೋ ಎಂದ ಏನು ಕಪ್ಪು ಕುಳಿಯೇ ಹಾಗೆಂದರೆ ಏನು ಎಂಬ ಕುತೂಹಲದ ಕಲ್ಪನಾಕಾರಂಜಿ ಚಿಮ್ಮಲಾರಂಭಿಸಿತು ಅಯ್ಯೋ ಅಷ್ಟು ಗೊತ್ತಿಲ್ವಾ ಬ್ಲಾಕ್ ಹೋಲ್ ಕಣೋ ಅಂದ ಏನಿದು ಬ್ಲಾಕ್ ಹೋಲ್ ಎಂದು ಕೇಳಿದೆ ಕೆಲ ದೈತ್ಯ ನಕ್ಷತ್ರಗಳು ಕಾಲದ ತುತ್ತಿಗೆ ಶರಣಾಗಿ ತಮ್ಮ ಸತ್ವ ಅಣುಗಳ ತಯಾರಿಕೆಯಲ್ಲಿ ಲೋಪ ಕಂಡುಬಂದು ತಮ್ಮ ತೂಕವನ್ನೇ ನಿಯಂತ್ರಣದಲ್ಲಿ ಹಿಡಿದಿಡದೆ ಗುರುತ್ವದ ಶಕ್ತಿಗೆ ಸೋತು ಸ್ಫೋಟಿಸಿ ಕಾಣದ ಪಿಶಾಶಿಯ ಹಾಗೆ ಕಪ್ಪು ಕುಳಿಗಳಾಗುವುದು ಯಾರು ಅದರ ತಂಟೆಗೆ ಹೋಗಬಾರದು ಕಣೋ ಹೋದರೆ ಬಕಾಸುರನ ಹಾಗೆ ಎಲ್ಲರನ್ನೂ ಎಲ್ಲವನ್ನೂ ನುಂಗಿಬಿಡುತ್ತೆ ನಿನ್ನ ನೆಚ್ಚಿನ ಸೂರ್ಯನನ್ನೂ ಬಿಡಲ್ಲ ಒಂದು ಬೆಳಕಿನ ಕಿರಣಗಳನ್ನೂ ಬಿಡುವುದಿಲ್ಲ ಏನು ನಕ್ಷತ್ರ ಸಾಯುತ್ತೆಯೇ ಮತ್ತು ಕೆಲ ನಕ್ಷತ್ರ ಭೂತ ರೂಪ ತಾಳುತ್ತೆಯೇ ಹಾಗಾದರೆ ಈ ಶಾಲೆ ನಮ್ಮ ಗುರು ಈ ಶಾಲೆಯೇ ಬ್ರಹ್ಮಾಂಡ ನಮ್ಮ ಗುರುವೇ ನಮ್ಮ ಹೆತ್ತ ತಾಯಿ ನಮ್ಮ ಜೀವನದ ಜ್ಞಾನದ ಕಣವೇ ಕವಿತೆ ಸೃಷ್ಟಿಯ ಸೆಳೆತ ಯಾರನ್ನೂ ಬಿಡುವುದಿಲ್ಲ ಹಾಗಾದರೆ ಭ್ರಮೇಶ ನಾನು ಯಾರು ಎಂದು ಕೇಳಿದ ಕಾಲೇಶ ಅದಕ್ಕೆ ಉತ್ತರ ನೀಡಿದ ಭ್ರಮೇಶ ನೀನು ಬೆಳಕಿನ ಮೊದಲ ಬಿಂದು ನಿನ್ನ ತಾಯಿಯ ತಾಳ್ಮೆಯ ಕನಸ್ಸು ತಂದೆಯ ತ್ಯಾಗದ ಮನಸ್ಸು ನಾನೆಲ್ಲಿರುವೆ ಬ್ರಹ್ಮಾಂಡದ ಕಲ್ಪನಾ ಕೀರ್ತಿಯ ಕೇಂದ್ರ ಕುಟೀರದಲ್ಲಿ ಗಾಜಿನ ಹೊರಕ್ಕೆ ಕಂಡ ದ್ವಿಸಂಚಾರಿ ನಕ್ಷತ್ರಗಳ ಚತುರ್ಗ್ರಹದ ಕಕ್ಷೆಯನ್ನು ಕಾಣುತ್ತ ಕ್ರಿಯಾತ್ಮಕ ಕಲ್ಪನಾತೀತ ಕನಸು ಎಂಬ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಚಿಸಿದ ವ್ಯಕ್ತಿ ವಿದ್ರಾವಕನ ಪುಸ್ತಕದ ಸ್ವಾರಸ್ಯ ಕಥೆಯನ್ನು ಓದುತ್ತ ತನ್ನ ತಾಣವನ್ನು ಪ್ರಶ್ನಿಸತೊಡಗಿದ ಕರ್ಣ ಸುರೇಶ ಇದು ಭವಿಷ್ಯದ ಕಲ್ಪನೆಯ ಕೊನೆಯಲ್ಲಿ ಬಿತ್ತಿದ ಕ್ರಿಯಾತ್ಮಕ ಕತೆ ಇನ್ನು ಮುಂದೆ ಓದುಗರೊಂದಿಗೆ ಬೆರೆತು ಕೇಳುತ್ತಾ ಈ ಪಯಣವನ್ನು ಆರಂಭಿಸೋಣ ಅಂತ್ಯದಾಚಿನ ಅಂತರಿಕ್ಷ